ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೇತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅಥವಾ ಮಲಪಶಿರ್ತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸರಿಂದ ನೋಡ್ತಾ ಇದ್ದೀರಿ. ಅವು ಯಾವ ಸುದ್ದಿಗಳು ಇವತ್ತು ಅಂಥವು ಏನು ಅವಘಟಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದ್ದಾವೆ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನು ಸಿಎಂ ಸಿದ್ದರಾಮಯ್ಯ BJP ಭ್ರಷ್ಟಾಚಾರ ಹಣ ತಗೊಂಡು ಒಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಮಾಡಿ ಸರ್ಕಾರ ಕೆಡುವ ಯತ್ನ ಮಾಡ್ತಿದ್ದಾರೆ. ಈ ರಾಜ್ಯದಲ್ಲಿ ವಿಷಯಾಂತರ ಮಾಡುವುದರಲ್ಲಿ ಅತ್ಯಂತ ದೊಡ್ಡ ಪ್ರವೀಣರು ಯಾರಾದರೂ ಇದ್ದರೆ ಅದು CM ಸಿದ್ದರಾಮಯ್ಯನವರು. ಯಾವ ವಿಷಯ ಇರ್ತೈತಿ ಅದನ್ನು ವಿಷಯಾಂತರ ಮಾಡಿ ಜನರ ಲಕ್ಷ ಬೇರೆ ಕಡೆ ಹೋಗುವಂಗೆ ಮಾಡೋದರಲ್ಲಿ ಅವರು ನಿಷ್ಣಾತರಾಗಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಹ ಬಂದೈತಿ. ರೈತರಿಗೆ ಒಂದೊಂದು ರೂಪಾಯಿ ಪ್ರವಾಹದ ಪರಿಹಾರ ಕೊಟ್ಟಿಲ್ಲ. ಮನೆಗಳು ಬಿದ್ದಾವು. ನಮ್ಮ ಸರ್ಕಾರ ಇದ್ದಾಗ ಒಂದು ಬಿದ್ದಂಥ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಹೊಸ ಮನೆ ಕರೆಸುವಂಥ ಕೆಲಸ ಮಾಡಿದ್ವಿ. ಇವರು ಒಂದೊಂದು ಮನೆಗೆ 1 ರೂಪಾಯಿ ಕೊಟ್ಟಿಲ್ಲ. ಆಮೇಲೆ ಬೆಳೆ ಪರಿಹಾರ ಕೊಟ್ಟಿಲ್ಲ, ಪ್ರವಾಹ ಪರಿಹಾರ ಕೊಟ್ಟಿಲ್ಲ. ಇಡೀ ರಾಜ್ಯದಲ್ಲಿ ಅವ್ರದ್ದು ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಅವರೇ ಹೇಳಿದ್ದಾರೆ, ಒಂದು ಇಡೀ ಬುಟ್ಟಿ ಮಣ್ಣು ಹಾಕಾತಿಲ್ಲ ಯಾರು ಹಸಿದಾಗ ಅಂತೇಳಿ. ಅಭಿವೃದ್ಧಿ ಕೆಲಸ ಶೂನ್ಯ. ಅದ್ರ ಜೊತೆ ದಿನಕ್ಕೊಂದು ಹಗರಣ ಇವರು ಹೊರಬರತ್ತವು. ವಾಲ್ಮೀಕಿ ಹಗರಣ, ಮೂಡ ಹಗರಣ, ಅಲ್ಪಸಂಖ್ಯಾತರ ನಿಗಮದಾಗ ಹಗರಣ, ಈ ರೀತಿ ಹಗರಣ ಮೇಲೆ ಹಗರಣ ಮಾಡ್ತಿರುವಂಥ ಸಿದ್ದರಾಮಯ್ಯನವರು ವಿಷಯಾಂತರ ಮಾಡೋಕ್ಕೆ ಏನು ಇಲ್ಲಬಲ್ಲದ ವಿಷಯ ಹೇಳಕ್ಕೆ ನೋಡ್ತಾರೆ. ಜನ ಅವ್ರನ್ನ ನಂಬತ್ತಿಲ್ಲ. ಅವರು ಸಂಪೂರ್ಣವಾಗಿ ಜನರ ನಂಬಿಕೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಅವ್ರು ಇಂಥವೇನೋ ಹೇಳಿದ್ರು ಕೂಡ ಜನ ನಂಬೋದಿಲ್ಲ. ಅವ್ರ ಹಿಂದೆ ಕೂಡ ಹೇಳಿದ್ರು 40% CM ಅಂಥೇಳಿ. ಏನು ದೀಡ್ ವರ್ಷ ಆಯ್ತು ಎಲೆಕ್ಷನ್ ಆಗಿ, ಒಂದರ ಅದ್ರ ಬಗ್ಗೆ ಕಂಡುಹಿಡಿಬೇಕಿತ್ತು, ಇದು ಮಾಡಬೇಕಿತ್ತಲ್ಲ. ಸುಮಾರು 13 ಕಮಿಷನನ್ನು ಮಾಡಿದ್ದಾರೆ ನನಗೆ ಗೊತ್ತಿದ್ದ ಮಟ್ಟಿಗೆ. ಸರ್ಕಾರ ಬಂದ ಮೇಲೆ ಬೇರೆ ಬೇರೆ ಎನ್ಕ್ವೈರಿ ಮಾಡೋಕೆ, ಈ ಹಗರಣ ಆ ಹಗರಣ, ಯಾವ್ದಾರ ಹಗರಣ ಹೊರಗೆ ತೆಗಿಬೇಕಲ್ಲ, ಯಾರನ್ನ ಹಿಡಿಬೇಕಲ್ಲ, ಅದ್ರಾಗ ಯಾರನ್ನ ಒಳಗೆ ಹಾಕ್ಬೇಕಲ್ಲ, ಅಥವಾ ಯಾವ್ದಾರ ಹಗರಣದಾಗ ತಪ್ಪಿತಸ್ಥರ ಬಗ್ಗೆ FIR ಮಾಡಬೇಕು. ಏನು ಮಾಡೋದಿಲ್ಲ, ಸುಮ್ಮನೆ ಹೇಳ್ಕೊತ ಕೂತ್ಕೊಳ್ಳೋದು. ಅಂದರೆ ಏನು ಇಲ್ಲದಂಥ ವಿಷಯ ಹೇಳಿ ಜನರ ಗಮನ ಬೇರೆ ಕಡೆ ಹೋಗುವಂಗೆ ಮಾಡೋದ್ರಾಗ ನಿಷ್ಣಾತರ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಕೇಂದ್ರ BJP ಆದಿತ್ಯ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಕೇಜ್ರಿವಾಲ್ ಸರ್ಕಾರಕ್ಕೆ ತೊಂದರೆ ಕೊಡ್ತು, ಈಗ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಕೇಂದ್ರ BJP ಸರ್ಕಾರ ಇರುವುದೇ ಕಾಂಗ್ರೆಸ್ ಸರ್ಕಾರ ಆಡಿಯತೆ ಇರುವಂತ. ಅಲ್ರಿ, ಇವ್ರು ಸ್ವಚ್ಛ ಇದ್ರೆ ಇವ್ರು ಯಾಕೆ ಚಿಂತೆ ಮಾಡ್ಬೇಕು, ಲಫಡ ಮಾಡಾರಲ್ಲೇ ಮೂಡಾದಾಗ 14 ಪ್ಲಾಟ್ ತಗೊಂಡಾರ. ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣವರ ಚಿತ್ರ ಮರು ಬಿಡುಗಡೆ ರಾಜ್ಯೋತ್ಸವದ ಪ್ರಯೋಗವಾಗಿ ಹಾಗೂ ಕನ್ನಡಿಗರ ಮೇರೆಗೆ ರಾಯಣ ಸಿನಿಮಾ ಬಿಡುಗಡೆ ಎಲ್ಲ ಕನ್ನಡಿಗರು ರಾಯಣ ಸಿನಿಮಾ ನೋಡಿ ವಿಶೇಷ ಪಡಿಸಬೇಕಂತ ತಮ್ಮಲ್ಲಿ ವಿನಂತಿಸಬೇಕು. ಎಷ್ಟು ಥಿಯೇಟ್ರು? 120 ಥಿಯೇಟ್ರ್ಗಳಲ್ಲಿ ಚಲನಚಿತ್ರ ಬಿಡುಗಡೆ ಆಗ್ತದೆ. ಉತ್ತರ ಕರ್ನಾಟಕ ಮೂವತ್ತೆಂಟು. ಈಗ ಯಾಕೆ ಇಲ್ಲ, ಹುಬ್ಬಳ್ಳಿಯಲ್ಲಿ ರೂಪಂ ಹೀಗೆ ಮಕ್ಕಳ ದಿನಾಚರಣೆ ಕಾರ್ಪೊರೇಷನ್ ಮಕ್ಕಳು ನಮ್ಮ ಕಾರ್ಪೊರೇಷನ್ ಮಕ್ಕಳನ್ನ ಕರ್ಕೊಂಡು ಬಂದು ವಿಧಾನಸೌಧದಲ್ಲಿ ನಮ್ಮ ಕಾನ್ಫರೆನ್ಸ್ ಕೂತ್ಕೊಂಡು ಅವರ ಅಭಿಪ್ರಾಯಗಳನ್ನೆಲ್ಲ ಕೇಳಿದ್ದೀವಿ, ಅವರ ಸಮಸ್ಯೆ ಕೇಳಿದ್ದೀವಿ. ಸೊ ಐ ಹ್ಯಾವ್ ಸೆಲೆಬ್ರೇಟೆಡ್ ಚಿಲ್ಡ್ರನ್ಸ್ ಡೇ ಇನ್ ವಿಧಾನಸೌಧ ವಿದ್ದೆ. ಈ ವಿಧಾನಸೌಧ ನೋಡ್ತಾ ಇದ್ದಾರೆ, ಅವ್ರ ಆಸೆ ಎಲ್ಲ ಒಂದು ವಿಭಿನ್ನವಾದಂತಹ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLAಗಳ ಮಾತಾಡಿದ್ದಾರೆ.
ಕೆಲವು ವಿಚಾರ ನಮಗೆ ಅದಾದ್ರೆ ತಿಳಿಸ್ತೀನಿ. ಫ್ಲಾಶ್ ಪಾಯಿಂಟ್ ಮಕ್ಕಳ ದಿನಾಚರಣೆ, ವಿಶೇಷವಾಗಿ ನಮ್ಮ ಕಾರ್ಪೊರೇಷನ್ ಮಕ್ಕಳು, ನಮ್ಮ ಕಾರ್ಪೊರೇಷನ್ ಮಕ್ಕಳನ್ನು ಕಂಡುಕೊಂಡು ಮತ್ತು ವಿಧಾನಸೌಧದಲ್ಲಿ ನಮ್ಮ ಕಾರ್ಪೊರೇಷನ್ ಕೂತ್ಕೊಂಡು ಅವರ ಅಭಿಪ್ರಾಯಗಳನ್ನೆಲ್ಲ ಕೇಳಿದ್ದೀವಿ, ಅವರ ಸಮಸ್ಯೆ ಕೇಳಿದ್ದೀವಿ. ಸೊ ಐ ಹ್ಯಾವ್ ಸೆಲೆಬ್ರೇಟೆಡ್ ಚಿಲ್ಡ್ರನ್ಸ್ ಡೇ ವಿಧಾನಸೌಧ ವಿದ್ಯ ವಿಧಾನಸೌಧ ವಿಭಿನ್ನವಾದಂತಹ ಆಚರಣೆ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಎಂಎಲ್ಎಗಳು ಮಾತಾಡಿದ್ದಾರೆ ವಿಚಾರ ನಮಗೆ ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಏನಿಸ್ತೀನಿ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.